ನಿಮಗೆ ಅಭಿನಂದನೆ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ ನಾವು. ಇವತ್ತು ಮಾನ್ಯ ಅಧ್ಯಕ್ಷರು ಆದಮೇಲೆ ವಿಧಾನಸೌಧದ ಪಶ್ಚಿಮ ದ್ವಾರ ಸಾಮಾನ್ಯವಾಗಿ ಎಲ್ಲ ಶಾಸಕರುಗಳು ಕೂಡ ಆ ದ್ವಾರದ ಮೂಲಕನೇ ಹೆಚ್ಚು ವಿಧಾನಸಭೆಗೆ ಬರತಕ್ಕಂಥದ್ದು. ಮಂತ್ರಿಗಳು ಕೂಡ ಅವರವರ ಕಚೇರಿಗೆ ಹೋಗ್ತಕ್ಕಂಥದ್ದು. ಆ ದ್ವಾರವನ್ನ ನವೀಕರಣ ಮಾಡಿದ್ದೀರಿ, ಮತ್ತೆ ಅದಕ್ಕೆ ಒಂದು ಹೊಸ ರೂಪವನ್ನ ಕೊಟ್ಟಿದ್ದೀರಿ. ಅದು ಬಹಳ ಸಂತೋಷದ ವಿಚಾರ, ಮತ್ತೆ ನಿಮ್ಮ ಕಾಲದಲ್ಲಿ ಅದನ್ನು ಯೋಚನೆ ಮಾಡಿ ನೀವು ಮಾಡಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾದಂತಹ ವಿಚಾರ. ನಾನು ನಿಮ್ಮ ಜೊತೆಯಲ್ಲಿ ಇವತ್ತು ನಮ್ಮ ವಿಧಾನ ಪರಿಷತ್ತಿನ ಸಭಾಪತಿಯವರ ಜೊತೆಯಲ್ಲಿ ಅದರ ಉದ್ಘಾಟನೆಯನ್ನು ಕೂಡ ಮಾಡಿದ್ದೀನಿ. ಹೊಸ ಕಾರ್ವಿಂಗು ಎಲ್ಲ ಕೆಂಗಲ ಹನುಮಂತಯ್ಯನವರು ಮೊದಲೇ ಬಹಳಷ್ಟು ಕಾರ್ವಿಂಗ್ನೆಲ್ಲ ಮಾಡಿಸಿದ್ರು ವಿಧಾನಸೌಧದಲ್ಲಿ, ನೀವು ಇನ್ನು ಸ್ವಲ್ಪ ಜಾಸ್ತಿ ಮಾಡಿಸಿದ್ದೀರಿ. ಅದಕ್ಕಿಂತ ಮುಖ್ಯವಾಗಿ ರೋಸ್ ವುಡ್ಡು ಇದನ್ನ ಮಾಡಿದ್ದೀರಿ ಭಾಗವ ರೋಸ್ ವುಡ್, ಅದು ಬಹಳ ಆಕರ್ಷಣೀಯವಾಗಿರ್ತಕ್ಕಂಥದ್ದು. ಹಾಗಾಗಿ ಒಂದು ಇನ್ನು ಹೆಚ್ಚು ಮೆರುಗನ್ನ ವಿಧಾನಸೌಧಕ್ಕೆ ನೀವು ಕೊಟ್ಟಿದ್ದೀರಿ, ಬಾಗಿಲಕ್ಕೆ ಕೊಟ್ಟಿದ್ದೀರಿ. ಮತ್ತೆ ಅದಕ್ಕಿಂತ ಬಹಳ ಮುಖ್ಯವಾಗಿ ವಿಧಾನಸೌಧದ ಮುಂಭಾಗದಲ್ಲಿ ಕಾನ್ಸ್ಟಿಟ್ಯೂಷನ್ನ ಪ್ರಿಯಾಂಬಲ್ ಅನ್ನ ಅಲ್ಲಿ ಇಟ್ಟಿದ್ದೀರಿ, ಅದು ಕೂಡ ಬಹಳ ಒಳ್ಳೆಯದು. ಯಾಕಂದ್ರೆ ನಾವೆಲ್ಲರೂ ಕೂಡ ಕಾನ್ಸ್ಟಿಟ್ಯೂಷನ್ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಲು ಕಾನ್ಸ್ಟಿಟ್ಯೂಷನ್ ರೀತಿಯ ಸರ್ಕಾರವನ್ನು ನಡೆಸಬೇಕಾಗಿರ್ತಕ್ಕಂಥದ್ದು. ಆ ಕಾರಣದಿಂದ ಪ್ರಿಯಾಂಬಲ್ಲು ನಮ್ಮ ಸಂವಿಧಾನ ಎಲ್ರಿಗೂ ಗೊತ್ತಾಗಬೇಕು, ವಿಶೇಷವಾಗಿ ಕಾನೂನು ಮಾಡ್ತಕ್ಕಂಥವ್ರು ನಾವು. ನಾವು ಯಾವುದೇ ಕಾನೂನು ಮಾಡಿದ್ರೂ ಕೂಡ ಸಂವಿಧಾನದ ಚೌಕಟ್ಟಿನಲ್ಲೇ ಕಾನೂನುಗಳನ್ನು ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಇದು ಶಾಸಕಾಂಗ, ಶಾಸಕಾಂಗ ಕಾನೂನು ಮಾಡ್ತಕ್ಕಂಥ ಅಂಗ ಇದು. ಸೊ ನಾವೆಲ್ಲ ಕಾನೂನು ಮಾಡ್ತಕ್ಕಂಥವ್ರು, ಸಮಾಜದ ಹಿತದೃಷ್ಟಿಯಿಂದ ಜನರ ಹಿತದೃಷ್ಟಿಯಿಂದ ಕಾನೂನು ಮಾಡ್ತಕ್ಕಂಥವ್ರು. ಅಂತ ಒಂದು ಜಾಗಕ್ಕೆ ಹೆಚ್ಚು ಮೆರುಗನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೀರಿ. ಅದಕ್ಕೋಸ್ಕರ ನಿಮಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತೆ ಸದನದ ವತಿಯಿಂದ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಸಭಾಧ್ಯಕ್ಷರೇ, ಇಲ್ಲಿ ನ್ಯಾಷನಲ್ ಫ್ಲಾಗ್ ಮಾಡಿದ್ದೀರಾ, ಅದರ ಮಧ್ಯೆ ಒಂದು ಅಶೋಕ ಚಕ್ರ ಹಾಕಿ, ಅವಾಗ ನ್ಯಾಷನಲ್ ಫ್ಲಾಗ್ ಆಗೋದು, ಇಲ್ದವ್ರು ಕಾಂಗ್ರೆಸ್ ಬಾವುಟ ಆಗ್ಬಿಡುತ್ತೆ. ದಯವಿಟ್ಟು ಅದು ಮಧ್ಯೆ ಅಶೋಕ ಚಕ್ರ ಅಶೋಕ ಚಕ್ರದಲ್ಲಿ ಮಾಡಿ ಹೇಳಿದ್ದಾರೆ. ನೀವು ಮಾತಾಡ್ತೀರಿ, ಅವ್ರು ಸಲಹೆ ಕೊಡ್ಲೇಬಾರ್ದು. ಹಾಗಾದ್ರೆ ಅವ್ರು ಸರಿಯಾದ ಸಲಹೆ ಕೊಟ್ಟಿದ್ದಾರೆ, ನೋಡಿ ಏನೋ ಸಲಹೆ ಕೊಡಿ. ಅವ್ರನ್ನ ಯಾಕೆ ಟೀಕೆ ಮಾಡ್ತಾರೆ? ಸಲಹೆ ಅಲ್ಲಿ ದಯಮಾಡಿ ಅಶೋಕ ಚಕ್ರ ಹಾಕಿ. ಮನೆ ಸಭಾಧ್ಯಕ್ಷರೇ, ಈ ಸಮಯದಲ್ಲಿ ತಮ್ಮ ಒಂದು ಮನವಿ ಮಾಡ್ಕೊಳ್ತೀನಿ. T20 ವರ್ಲ್ಡ್ ಕಪ್ ನ ಭಾರತ ಗೆದ್ದಿದೆ. ಆ ಗೆಲುವಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸಿರುವುದು ನಮ್ಮ ಕರ್ನಾಟಕದ ರಾಹುಲ್ ದ್ರಾವಿಡ್ ಅವರು. ಈ ಸದನ ರಾಹುಲ್ ದ್ರಾವಿಡ್ ಅವರಿಗೆ, ಭಾರತದ ತಂಡಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸೋದು ನಮ್ಮ ಕರ್ತವ್ಯ. ಇಡೀ ಪ್ರಪಂಚದಲ್ಲಿ ನಮಗೆ ಹೆಮ್ಮೆ ಬರಂಗ್ ಮಾಡಿದ್ದಾರೆ, ಒಂದು ಹೆಗ್ಗಳಿಕೆ ತೋರಿಸಿದ್ದಾರೆ. ತಮಗೆ ಮನವಿ ಮಾಡ್ಕೊಳ್ತಿದ್ದೀನಿ, ಒಂದು ರೆಸೊಲ್ಯೂಷನ್ ಏನ ಸದನದಿಂದ ನಾವು ಮಾಡಬೇಕು. ಇಲ್ಲ, ಅದು ಮಾಡಬೇಕು, ತೀರ್ಮಾನ ಮಾಡಿದ್ದೆವು, ಸಂತಾಪ ಎಲ್ಲ ಮುಗಿದ ಅಂತ ಬಿಲ್ಡ್ರು ಗುರುಸಾಹಿಷನ್. ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಪ್ರತಿಪಕ್ಷದ ನಾಯಕರು ಯಾವ ರೀತಿ ಇಲ್ಲಿ ತಾವು ಸಭಾಧ್ಯಕ್ಷರಾದ ನಂತರ ಆಸ್ಥೆಟಿಕ್ಸ್ ನ ಇಂಪ್ರೂವ್ ಮಾಡುವಂಥದ್ದು, ಸಣ್ಣ ಸಣ್ಣ ವಿಚಾರವನ್ನು ಗಮನಿಸಿ ತಾವು ಸಾಕಷ್ಟು ಆಸಕ್ತಿಯನ್ನು ವಹಿಸಿ ಸದನದಲ್ಲಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ತಾವು ಪ್ರಯತ್ನವನ್ನು ಮಾಡ್ತಿದ್ದೀರಾ. ಆಹಾರದ ವಿಚಾರದಲ್ಲಾಗಲಿ, ಅಟೆಂಡೆನ್ಸ್ ವಿಚಾರದಲ್ಲಾಗಲಿ,
ಎಲ್ಲಾ ರೀತಿ ಶಾಲಾ ಮಕ್ಕಳಿಗೆ ಉತ್ತೇಜನ ಕೊಡೋ ರೀತಿಯಲ್ಲಿ ಉತ್ತೇಜನವನ್ನ ಕೊಡುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಶಾಲೆ ತರನೇ ಆ ರೀತಿ ಆಸಕ್ತಿಯನ್ನು ವಹಿಸಿದ್ದೀರಾ. ಒಟ್ಟಾರೆ ನಿಮ್ಮ ಕಾಳಜಿ ನಿಜಕ್ಕೂ ಶ್ಲಾಘನೀಯ. ಹಾಗಾಗಿ ನಿಮಗೆ ಅಭಿನಂದಿಸಕ್ಕೆ ಇಷ್ಟಪಡ್ತೀನಿ.